हाय फ्रेंड्स, वेलकम टू सौम्यास फुड वर्ल्ड। इवत नानु वेरैटीस आफ् तोरणगळु हेगे माडोदंत तोर्स्ता इदीनि। सब्सक्राइब माय चैनल एंड प्रेस द बेल आइकन। अदक्के नानु फस्ट इल्ली मैंगो लीव्स तगोंडिदीनि मत्ते सेवंतिगे हू तगोंडिदीनि। निमगे याव हू अवेलेबल इरुत्तो अदु तगोळ्ळि। नोडि फस्ट ई तर मैंगो लीफ तगोंडिदीनि ओंदु। ಅದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಳ್ಳಿ। ನೀವು ರೋಸಸ್ ಬೇಕಾದರೆ ರೆಡ್ ರೋಸ್ ತೊಗೋಬೋದು, ಸೇವಂತಿಗೆ ಕಲರ್ಸ್ ತೊಗೋಬೋದು, ನಿಮಗೆ ಯಾವ್ದು ಇಷ್ಟನೋ ಯಾವ್ದು ಅವೈಲೇಬಲ್ ಇರುತ್ತೋ ಅದು ತೊಗೊಳ್ಳಿ। ಇದಕ್ಕೆ ಫಸ್ಟ್ ಒಂದು ಸೂಜಿ ದಾರ ಬೇಕಾಗುತ್ತೆ, ಮತ್ತು ಒಂದು ಹುರಿ ಅಂತೀವಲ್ಲ ಜೂಟ್ ರೋಪು ಬೇಕಾಗುತ್ತೆ। ಜೂಟ್ ರೋಪ್ ಇಲ್ಲ ಅಂದರೆ ನೀವು ಲೇಸ್ ಆದರೂ ಯೂಸ್ ಮಾಡ್ಕೋಬೋದು। ನೋಡಿ, ಒಂದು ಮ್ಯಾಂಗೋ ಲೀಫ್ ತೊಗೊಂಡು ಫಸ್ಟ್ ಈ ಥರ ಅದನ್ನು ಹೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು। ನೋಡಿ, ಈ ಥರ ಕಾಣಿಸ್ತಾ ಇದೆ ಅಲ್ಲ, ಆ ಥರ ಮಾಡ್ಕೊಂಡ್ಬಿಟ್ಟು ಒಂದು ಫ್ಲವರ್ ಇಟ್ಟು ಅದನ್ನು ಸೂಜಿ ದಾರದಿಂದ ಒಂದು ಗಂಟು ಹಾಕ್ಕೋಬೇಕು। ನೋಡಿ, ಈ ಥರ ಇದು ಹಬ್ಬಗಳಲ್ಲಿ ಬಾಗಿಲಿಗೆ ಹಾಕ್ತೀವಲ್ಲ ತೋರಣ, ಈ ಥರ ಮಾಡಿ ಹಾಕಿದರೆ ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ। ಖಂಡಿತ ಟ್ರೈ ಮಾಡಿ, ಈ ದಿವಾಲಿಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ। ಇದನ್ನು ಹುರಿ ಇರುತ್ತಲ್ಲ ಅಂದರೆ ಜೂಟ್ ರೋಪ್ ಇರುತ್ತಲ್ಲ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ। ನೋಡಿ, ಈ ಥರ ಒಂದೊಂದೇ ಒಂದೊಂದೇ ಮ್ಯಾಂಗೋ, ಫಸ್ಟು ನೀವೆಲ್ಲ ಮ್ಯಾಂಗೋ ಲೀಫ್ ಇಟ್ಕೊಂಡು ರೆಡಿ ಮಾಡಿ ಫ್ಲವರ್ ಅಟ್ಯಾಚ್ ಮಾಡಿ ಇಟ್ಕೊಂಡು ಹಾಕಿದ್ರೂ ಒಂದೇ ಸಲ ಬರುತ್ತೆ, ಹೀಗೆ ಒಂದೊಂದಾಗಿ ಹಾಕಿದರೂ ಬರುತ್ತೆ। ನೋಡಿ, ಎಲ್ಲ ಲೀವ್ಸ್ ಸೇಮ್ ಸೈಜ್ ಇದ್ದಿದ್ದಂತ ತೊಗೊಳ್ಳಿ ನೀವು ಆದಷ್ಟು। ನೀವು ಈ ಥರ ಫಸ್ಟಿಗಾದರೂ ಇದನ್ನು ಹೊಲ್ಕೋಬೋದು, ಇಲ್ಲಾಂದರೆ ಫಸ್ಟ್ ದಾರದಲ್ಲಿ ಹಾಕಿಬಿಟ್ಟು ಆಮೇಲೆ ಬೇಕಾದರೂ ಹೊಲ್ಕೋಬೋದು, ನಿಮ್ಗೆ ಯಾವ ಥರ ಕನ್ವೀನಿಯಂಟ್ ಇರುತ್ತೋ ಅದೇ ಥರ ಮಾಡ್ಕೋಬೋದು। ನಾನು ಹೇಳಿದ್ನಲ್ಲ, ಫಸ್ಟ್ ಎಲ್ಲ ಲೀವ್ಸು ಫ್ಲವರ್ ಅಟ್ಯಾಚ್ ಮಾಡಿ ರೆಡಿ ಇಟ್ಕೊಂಡು ಒಂದೇ ಸಲ ಪೋಣಿಸ್ಕೊಂಡ್ರೂ ಬರುತ್ತೆ, ಒಂದೊಂದೇ ಮಾಡಿಕೊಂಡ್ರೂ ಬರುತ್ತೆ, ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ಮಾಡಿ। ನಾನು ನಿಮಗೆ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ। ಆ ದಾರ ಸೂಜಿ ಇರುತ್ತಲ್ಲ ಅದನ್ನು ಹಾಗೆ ಬಿಟ್ಕೋಬೇಕು, ಬ್ಯಾಕ್ ಸೈಡಿಂದ ತೊಗೊಂಡ್ರೆ ಅದು ಹಾಗೆ ಕಂಟಿನ್ಯೂಯೇಷನ್ ಬರುತ್ತೆ, ಮತ್ತು ಒಂದೊಂದು ಫ್ಲವರ್ಗೆ ಕಟ್ ಮಾಡ್ಕೊಳ್ಳೋದೇನು ನೆಸೆಸರಿ ಇರಲ್ಲ। ನೋಡಿ, ಈ ಥರ ಬ್ಯಾಕ್ ಸೈಡ್ ಒಂದು ಸಲ ತೊಗೋಬೇಕು ಸೂಜಿನ, ಅದು ಬ್ಯಾಕ್ ಸೈಡ್ ಹಾಗೆ ಇಟ್ಕೋಬೇಕು, ನೆಕ್ಸ್ಟ್ ಮತ್ತೆ ಹಾಕಿ ಅದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು। ನೋಡಿ, ಈ ಥರ ರೆಡಿ ಆಗುತ್ತೆ। ಇದನ್ನು ಬರೀ ರೆಡ್ ರೋಸಸಿಂದ ಕೂಡ ಮಾಡ್ಕೋಬೋದು, ಬೇಕಿದ್ರೆ ಒಂದು ರೆಡ್ ರೋಸು ಒಂದು ಎಲ್ಲೋ ಫ್ಲವರ್ ಇಟ್ಕೊಂಡು ಕೂಡ ಅದು ಕೂಡ ಚೆನ್ನಾಗಿರುತ್ತೆ। ಎಂಡ್ ಅಪ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ। ನೋಡಿ, ಈ ಥರ ಲಾಸ್ಟ್ದು ಇರುತ್ತಲ್ಲ ಅದನ್ನು ಈ ಥರ ಗಂಟು ಹಾಕ್ಕೊಂಡು ದಾರ ಕಟ್ ಮಾಡಿದರೆ ಅದು ಎಂಡ್ ಆಗೋಗುತ್ತೆ, ಸೊ ರೆಡಿ ಆಗುತ್ತೆ। ನಿಮಗೆಲ್ಲರಿಗೂ ಇಷ್ಟ ಆಯ್ತಲ್ವಾ ಈ ವಿಡಿಯೋ? ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನೋಡಿ, ಈ ಥರ ಬರುತ್ತೆ ಬ್ಯಾಕ್, ಈಗ ರೆಡಿ ಆಗಿದೆ ತೋರಣ, ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾಡ್ಕೋಬೋದು। ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಥರ ರೆಡಿ ಮಾಡಿಕೊಂಡ್ಮೇಲೆ ನಾವು ಇದನ್ನು ಬಾಗಿಲಿಗೆ ಹಾಕ್ಕೋಬೋದು, ರೆಡ್ ರೋಸಸ್ ಹಾಕಿದರೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಿಮ್ಗೆ ಒಂದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ವಾ? ಸೊ ನಾನೀಗ ನೆಕ್ಸ್ಟ್ ವೆರೈಟೀಸ್, ಸೆಕೆಂಡ್ ವೆರೈಟೀಸ್ ಹೋಗ್ತಾ ಇದ್ದೀನಿ. ನೋಡಿ, ಇವಾಗ ಮ್ಯಾಂಗೋ ಲೀಫ್ ಇರುತ್ತಲ್ಲ ಅದನ್ನು ಎರಡು ಹಿಂಗೆ ಇಟ್ಕೋಬೇಕು, ಅದ್ರ ಮೇಲ್ಗಡೆ ಒಂದು ಇಟ್ಕೋಬೇಕು. ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಒಂದು ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಫ್ಲವರ್ಗೆ ನಾಲ್ಕು ಲೀವ್ಸ್ ಬೇಕಾಗುತ್ತೆ, ಅದನ್ನು ಒಂದು ಮಿಡಲ್ ಸ್ಟ್ಯಾಪಲ್ ಮಾಡ್ಕೋಬೇಕು. ಫಸ್ಟು ಸ್ಟ್ಯಾಪಲ್ ಮಾಡ್ಕೊಂಡ್ಮೇಲೆ ಇದನ್ನು ಮೂರು ಎಲೆನ ಫೋಲ್ಡ್ ಮಾಡಬೇಕು ಹಾಫ್ ಹಾಫ್ ಈ ಥರ. ನೋಡಿ, ಮೇಲ್ಗಡೆದೊಂದು ಈ ಥರ ಫೋಲ್ಡ್ ಮಾಡಿ ಅಲ್ಲಿ ಕೂಡ ಒಂದು ಸ್ಟ್ಯಾಪಲ್ ಮಾಡಿ ಒಂದು ಫ್ಲವರ್ ಇಟ್ಕೋಬೇಕು. ಈ ಥರ ಸ್ಟ್ಯಾಪಲ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಫ್ಲವರ್ ಇಟ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ, ನೀವು ಎಲ್ಲೋ ಫ್ಲವರ್ ಬೇಕಿದ್ರೆ ಎಲ್ಲೋ ಇಟ್ಕೊಳ್ಳಿ, ರೆಡ್ ಬೇಕಿದ್ರೆ ರೆಡ್ ಇಟ್ಕೊಳ್ಳಿ, ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೋ ಅದು ಇಟ್ಕೋಬೋದು. ಇದನ್ನು ಕೂಡ ಸೂಜಿ ದಾರದಿಂದ ನಾಟ್ ಹಾಕ್ಕೊತಾ ಇದ್ದೀನಿ, ಅದು ಸ್ಟಿಫಾಗಿ ಕೂಡಬೇಕಲ್ಲ, ಸೊ ನಾನು ಅದಕ್ಕೆ ನಾಟ್ ಹಾಕ್ಕೊತಾ ಇದ್ದೀನಿ. ಈ ಥರ ನೀವು ಎಲ್ಲ ಒಂದೊಂದೇ ಲೀವ್ಸನ್ನು ರೆಡಿ ಮಾಡಿ ಒಂದು ಸೆಟ್ ಮಾಡಿ ಇಟ್ಕೊಂಡು ಲಾಸ್ಟಿಗೆ ಒಂದು ಲೇಸಲ್ಲಿ ಜೂಟ್ ರೋಪಲ್ಲಿ ಹಾಕಿ ತೋರಣನ ರೆಡಿ ಮಾಡ್ಬೋದು. ನಿಮಗೆ ರೋಪ್ ಕಾಣಿಸುತ್ತೆ ಇದರಲ್ಲಿ ಮಿಡಲ್ ಮಿಡಲ್ ಅಂದರೆ ಲೇಸ್ ಯೂಸ್ ಮಾಡ್ಕೊಳ್ಳಿ ನೀವು. ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. ನೋಡಿ, ಫೋಲ್ಡಿಂಗ್ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಉಲ್ಟಾ ಇಟ್ಕೋಬೇಕು, ಮೂರು ಲೀವ್ಸನ್ನು ಉಲ್ಟಾ ಇಟ್ಕೋಬೇಕು, ಕೆಳಗಡೆದೊಂದೇ ಸ್ಟ್ರೇಟ್ ಇಟ್ಕೋಬೇಕು. ಅಂದರೆ ನಾವು ಇದು ಫೋಲ್ಡ್ ಮಾಡಿದಾಗ ಗ್ರೀನ್ ಕಾಣಿಸುತ್ತೆ, ಈ ಥರ ಕೂಡ ಮಾಡ್ಬೋದು. ನೋಡಿ, ಈ ಥರ ಈಗ ಫೋಲ್ಡ್ ಮಾಡ್ತೀವಲ್ಲ ಸೀದಾ ಕಾಣಿಸುತ್ತೆ. ಫಸ್ಟ್ ನೀವು ನಾಲ್ಕು ಇಟ್ಕೊಂಡು ಸ್ಟ್ಯಾಪಲ್ ಮಾಡ್ಕೊಂಬಿಡಿ, ಅಂದರೆ ನಿಮಗೆ ಈಸಿ ಆಗುತ್ತೆ ಮತ್ತು ಸ್ಟಿಫಾಗಿ ಕೂಡುತ್ತೆ. ನೋಡಿ, ಈ ಥರ ಗ್ರೀನ್ ಕಾಣಿಸುತ್ತೆ ಲೀವ್ಸ್ ಉಲ್ಟಾ ಇಟ್ಕೊಂಡ್ರೆ. ನೋಡಿ, ಈ ಥರ ಇದನ್ನು ಲಾಸ್ಟ್ಗೆ ಇನ್ನೊಂದು ಸಲ ಸ್ಟ್ಯಾಪಲ್ ಮಾಡ್ಕೋಬೇಕು,
ಅಂದರೆ ಬಿಚ್ಚೋ ಚಾನ್ಸಸ್ ಇರಲ್ಲ. ಸೊ ನಾನು ಎರಡು ಸಲ ಸ್ಟ್ಯಾಪಲ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಇದ್ರ ಮೇಲೆ ಕೂಡ ಒಂದು ಫ್ಲವರ್ ಇಟ್ಕೊಂಡು ಸೇಮ್ ನಾಟ್ ಹಾಕ್ಕೊತಾ ಇದ್ದೀನಿ. ಈ ಎಲ್ಲ ನನ್ನ ವೀಡಿಯೋಸ್ ನಿಮಗೆ ದಿವಾಲಿಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಮತ್ತು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ದಿವಾಲಿ ರಿಲೇಟೆಡೇ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡೋದು, ಹೇಗೆ ಕೂಡಿಸೋದು, ಹೇಗೆ ಡೆಕೋರೇಷನ್ ಮಾಡೋದು, ಅದೆಲ್ಲ ಬೇರೆ ಬೇರೆ ವೀಡಿಯೋಸ್ ಹಾಕಿದ್ದೀನಿ. ಖಂಡಿತ ಫಾಲೋ ಅಪ್ ಮಾಡಿ, ಇದೇ ರೀತಿ ಎನ್ಕರೇಜ್ ಮಾಡಿ. ಇದನ್ನು ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ತೋರಣ ಅಲ್ಲ, ಈ ಥರ ಪ್ಲೇಟ್ಗೆ ಮನೆಗಳಿಗೆ ಇಡಬೇಕಾದ್ರೆ ಅದ್ರ ಸುತ್ತ ಸರೌಂಡಿಗಾಗಿ ಅದು ಕೂಡ ಡೆಕೋರೇಷನ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜೆಗೆ ತಟ್ಟೆ ಇಟ್ಟಿರ್ತೀವಲ್ಲ, ಪೂಜೆ ಸಾಮಾನಿಂದು ಆಗಲಿ ಯಾವುದಾದ್ರೂ ನಮಗೆ ರೆಡಿ ಮಾಡಿಟ್ಕೊಂಡ್ರೆ ನಾವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, ನಿಮಗೆ ಒಂದು ದಿವಸ ಬಿಫೋರ್ ಮಾಡಿಟ್ಕೊಂಡ್ರೆ ಏನೂ ಆಗಲ್ಲ, ತುಂಬ ಫ್ರೆಶ್ ಆಗಿ ಇರುತ್ತೆ. ಸೊ ಹಬ್ಬ ದಿನಗಳಲ್ಲಿ ಬ್ಯುಸಿ ಇರ್ತಿರಲ್ಲ, ಒನ್ ಡೇ ಬಿಫೋರ್ ಮಾಡಿ ಇಟ್ಕೋಬೋದು. ನೋಡಿ ಮಿಡಲಲ್ಲಿ ಜೂಟಿಂದ ರೋಪ್ ಕಾಣಿಸ್ತಾ ಇದೆ ಅಲ್ಲ, ಸೊ ನೀವು ಅಲ್ಲಿ ಲೇಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಲಿ ನಿಮಗೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಇದ್ದರೆ, ಫ್ಲವರ್ಸ್ ಇದ್ದರೆ ಏನಾದರೂ ನೀವು ಇಟ್ಕೋಬೋದು. ನಾನು ಜಸ್ಟ್ ನಿಮಗೆ ಐಡಿಯಾ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ತೋರಣ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದೊಂದು ಥರ ರೆಡಿ ಆಗಿದೆ, ಎರಡು ಥರ ನಾನು ಇಲ್ಲಿ ತೋರಿಸಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ಈ ಥರ ನಾಲ್ಕು ಥರ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.